ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮತ್ತೆ ನಿಮ್ಮ ಶಶಾಂಕ್ ನಿಮ್ಮ ಮುಂದೆ. ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ, ನಾನು ಮತ್ತು ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಸುಬ್ರಹ್ಮಣ್ಯ ದೇವರ ದರ್ಶನ ತುಂಬ ಚೆನ್ನಾಗಿ ಆಯಿತು, ತುಂಬ ವರ್ಷಿತ್ತು. ಆದರೆ ನನಗೆ ಇಲ್ಲೊಬ್ಬರು ಸ್ನೇಹಿತರು ಪರಿಚಯ ಇದ್ದರು, ಸೊ ಅವರ ಕಾರಣದಿಂದಾಗಿ ದರ್ಶನ ತುಂಬ ಚೆನ್ನಾಗಾಯಿತು. ನಾನು ಸುಬ್ರಹ್ಮಣ್ಯದ ಯಾಕೆ ವೀಡಿಯೋ ಮಾಡಲಿಲ್ಲ ಅಂತೇಳಿದರೆ, ತುಂಬ ಜನ ಆಲ್ರೆಡಿ ಅದರಲ್ಲಿ ವೀಡಿಯೋ ಮಾಡಿ ಆಗಿದೆ. ಸುಬ್ರಹ್ಮಣ್ಯ ದೇವಸ್ಥಾನದ ಕುರಿತು ಮತ್ತು ಅದರ ಪರಿಸರದ ಬಗ್ಗೆ ಕುರಿತು ತುಂಬ ಜನ ವೀಡಿಯೋ ಮಾಡಿದ್ದಾರೆ. ನಾನು ಹಾಗಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡೋಕೆ ಹೋಗಲಿಲ್ಲ. ಈಗ ಯಾವುದ್ರ ಬಗ್ಗೆ ನಾನು ಮಾಡ್ತಾಯಿದ್ದೀನಿ ಅಂತೇಳಿದರೆ, ಇಲ್ಲೊಂದು ವಿಶೇಷವಾದ ಒಂದು ದೇವಸ್ಥಾನ ಉಂಟು ಮರಕಥಾ ಅನ್ನೋ ಸ್ಥಳದಲ್ಲಿ. ಸುಬ್ರಹ್ಮಣ್ಯದಿಂದ ನಿಮಗೆ ಅರೌಂಡ್ ಒಂದು 7-8 ಕಿಲೋಮೀಟರ್ ದೂರ ಆಗುತ್ತೆ. ಅದಕ್ಕೆ ನೀವು ಆಟೋದಲ್ಲಿ ಹೋಗಬೇಕಾಗತ್ತೆ. ಇವಾಗ ನಾನು ಮತ್ತು ನನ್ನ ಅಮ್ಮ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಮರಕಥಾ ಅಂತೇಳಿ ಸ್ಥಳದ ಹೆಸರು, ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ. ಅಲ್ಲಿಗೆ ಹೋಗಿ ಮುಂದಿನ ವಿಡಿಯೋನ ನಾನು ಮಾಡ್ತೇನೆ ಸ್ನೇಹಿತರೆ. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮರಕಥಾ ನೋಡಿದ್ರಲ್ಲ ಇದು. ಈ ರೋಡ್ ನಿಮಗೆ ಸುಬ್ರಹ್ಮಣ್ಯದಿಂದ ಮಡಿಕೇರಿ ಸುಳ್ಳಿ ಅಲ್ಲಿಗೆ ಹೋಗುತ್ತೆ. ಹೋಗ್ಬೇಕಾದ್ರೆ ನಿಮಗೆ ಸುಬ್ರಹ್ಮಣ್ಯದೊಂದು ಒಂದು 5-6 ಕಿಲೋಮೀಟರ್ ಬಂದಾಗ ನಿಮಗೆ ಈ ದಾರಿ ಸಿಗುತ್ತೆ. ಇದು ನಿಮಗೆ ಬೋರ್ಡ್ ಕಾಣುತ್ತೆ, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮುಖ್ಯದ್ವಾರ ಮಂಟಪನ, ಅಲ್ಲಿಂದ ಹೋಗೋದು. ಇಲ್ಲಿಂದ ನಿಮಗೆ ಅರೌಂಡ್ ಒಂದು 2 ಕಿಲೋಮೀಟರ್ ಆಗುವಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ, ಹೋಗಿ ನೋಡ್ಕೊಂಬೋಣ. ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮರಕಥಾ. ಸ್ನೇಹಿತರೆ, ಇಲ್ಲೂ ಸತ್ತ ದೇವರ ಒಳಗಡೆಗೆ ಯಾವುದೇ ಥರ ವೀಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ, ಹಾಗಾಗಿ ನಾನು ಹೊರಗೆ ಬಂದು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು ಇದೇ ದೇವಸ್ಥಾನ ಹೇಗಿದೆ ಅಂತೇಳಿ. ಒಳಗಡೆ ತುಂಬ ಶಾಂತ ರೀತಿಯಲ್ಲಿ ಕೂತಿರ್ತಕ್ಕಂಥ ದುರ್ಗಾಪರಮೇಶ್ವರಿಯ ದೇವರ ವಿಗ್ರಹವಿದೆ. ಹಾಗೆಯೇ ನೋಡ್ಬೋದು ದೇವಸ್ಥಾನದ ಹಿಂಭಾಗದಲ್ಲಿಯೇ ಸುಂದರವಾದ ಒಂದು ನದಿ ಹರಿತಾ ಉಂಟು. ಯಾವುದಮ್ಮ ಇಲ್ಲ ಹಾಕಿಲ್ಲ, ಹೆಸರು ನನಗೂ ಗೊತ್ತಿಲ್ಲ ಯಾವ ನದಿ ಇದು ಅಂತ ಹೇಳಿ. ಯಾರು ಗೊತ್ತಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ನಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ಹಾಂ, ಏನು ಹಾಂ ಕೇಳು. ಹಾಂ ನೋಡ್ಬೋದಾ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ಹೇಳಿ ನೋಡಿ ಹೇಗಿದೆ ಅಂತ ಹೇಳಿ. ಇಲ್ಲಿ ದೇವಸ್ಥಾನದಲ್ಲಿ ನಿಮಗೆ ಅಕ್ಕಿ ಸಿಗತ್ತೆ. ಸೊ ಅಕ್ಕಿನ ತೊಗೊಂಡು ಬಂದು ನೀವು 40 ರೂಪಾಯಿಗೆ ನಿಮಗೆ ಒಂದು ಸೇರು ಅಕ್ಕಿ ಕೊಡ್ತಾರೆ, ಹಾಗೂ ಸರ್ವ ಸೇವೆಗಳಿಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಅನೇಕ ದೇವ ಮೀನುಗಳಿದೆಯ ಅಂತ ಇಲ್ಲಿ, ಅದಕ್ಕೆ ನೀವು ಅಕ್ಕಿನ ಹಾಕ್ಬೋದು. ನೋಡ್ಬೋದು ಸ್ನೇಹಿತರೆ ಇಲ್ಲಿ ಪಲ್ಲಾಜ ಹೊಳೆ ಅಂತ ಕರೀತಾರಂತೆ ಸ್ನೇಹಿತರೆ. ಇದಕ್ಕೆ ಇದು ನೇತ್ರಾವತಿಗೆ ಹೋಗಿ ಕೊನೆಗೆ ಸೇರ್ಕೊಳತ್ತೆ. ಸ್ನೇಹಿತರೆ ಕಾಣ್ತಾ ಇದೆಯಲ್ಲಿ ಮೀನುಗಳು ಹೇಗಿದೆ ಅಂತ ಹೇಳಿ ನೋಡಿ, ಎಷ್ಟು ಮೀನು ಅಂತ ನೋಡ್ತಾ ಇದ್ದೀರಲ್ಲ, ನೋಡ್ಬೋದು ನೋಡಿ. ಹತ್ತಿರ ಹಾಕಿ ಮೇಡಮ್, ಹಾಂ ಕೈಯಲ್ಲಿ ಹಾಕು. ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ ಹೇಗೆ ಅಕ್ಕಿ ತಿನ್ನೋದಕ್ಕೆ ಮೀನುಗಳು ಬರ್ತಾ ಇದೆ ಅಂತ ಹೇಳಿ ನೋಡ್ಬೋದು. 100 ಮೀನುಗಳು ಇಷ್ಟು ಸುಂದರವಾದ ಕ್ಷಣವನ್ನು ನಾನು ಶೃಂಗೇರಿಯಲ್ಲಿ ನೋಡಿದ್ದೆ, ಹಾಗೂ ಈಗ ಇಲ್ಲಿ ನೋಡ್ತಾ ಇರೋದು ನಾನು. ನೋಡ್ತಾ ಇದ್ದೀರಲ್ಲ, ವಾ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಮೀನುಗಳಿದೆ ಅಂತೇಳಿ ನೋಡ್ಬೋದು. ನೀವಿಲ್ಲಿ ಮೀನುಗಳ ಗೊಂಚಲು ಅಂತ ಹೇಳ್ತಾರಲ್ಲ ಹಾಗೆ ನೋಡ್ಬೋದು ಎಷ್ಟು ಮೀನಿದೆ ಅಂತೇಳಿ, ಮತ್ತು ಎಷ್ಟು ದೊಡ್ಡದಿದೆ ಅಂತಲೂ ನೀವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಅದೇ ವಾವ್. ಅಮ್ಮ ಅಕ್ಕಿ ಕಾಳಾಗ್ತಾ ಇದ್ರೆ ತುಂಬ ಖುಷಿಯಿಂದ ಬಂದು ತಿಂತಾ ಇದ್ದಾವೆ. ಸ್ನೇಹಿತರೆ ನೋಡಿದಾರಲ್ಲ ಹೇಗಿದೆ ಪರಿಸರ ಅಂತೇಳಿ, ಇಲ್ಲಿಂದ ನೀವು ನೋಡ್ಬೋದು ಎಷ್ಟು ಸುಂದರವಾದ ಮೀನುಗಳು ಎಷ್ಟಿದೆ ಅಂತೇಳಿ. ಕಾಣ್ತಾ ಇದೆಯಾ ಮೀನುಗಳ ಅಲ್ಲಿ ನೋಡಿ, ಅಲ್ಲಿ ಎಷ್ಟಿದೆ ಮೀನುಗಳು ಅಂತ ಹೇಳಿ ನೋಡಿ. ಒಂದು ನೋಡಿ, ಅದೊಂದು ಸಣ್ಣದೊಂದು ಕಾಗೆ ಸ್ನಾನ ಮಾಡ್ತಾ ಇದೆ. ಇದು ದೇವಸ್ಥಾನ, ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ನೋಡಿ. ಪರಿಸರ ಹೇಗಿದೆ ಅಂತ ನೋಡಿ ಸ್ನೇಹಿತರೆ. ದಟ್ಟವಾದ ಅರಣ್ಯದ ಮಡಿಲಲ್ಲಿ ಹರಿಯುವ ನದಿಯ ಪಕ್ಕದಲ್ಲೇ ದೇವಸ್ಥಾನ.
ರೈತರು ನೋಡಿ ಏಕಂತ ಇದೆ ಅಂತ ಹೇಳಿ ಪರಿಸರದ ಮಡಿಲಲ್ಲಿ ಇರ್ತಕ್ಕಂಥ ನದಿ, ನದಿಯ ಪಕ್ಕದಲ್ಲೇ ಸುಂದರವಾದ ವಿಶಾಲವಾದ ದೇವಸ್ಥಾನ, ಅದರ ಮಡಿಲಲ್ಲಿ ಬೃಹದಾಕಾರದ ಅರಣ್ಯ ಪ್ರದೇಶ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ. ಇಂದಿನ ಪ್ರಯಾಣ ನಮ್ಮದು ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಆಯಿತು. ಈಗ ಮರಕತದಲ್ಲಿ ಇರ್ತಕ್ಕಂಥ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ದರ್ಶನ ಹಾಗೂ ಪಕ್ಕದಲ್ಲಿ ಹರಿತಕ್ಕಂಥ ನದಿಯನ್ನು ನೋಡಿಕೊಂಡು ಅಲ್ಲಿ ಇರ್ತಕ್ಕಂಥ ಮೀನುಗಳಿಗೆ ಅಕ್ಕಿಯನ್ನು ಹಾಕಿ ಈಗ ವಾಪಸ್ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತಾಯಿದ್ದೀವಿ. ಸುಬ್ರಹ್ಮಣ್ಯದಲ್ಲೇ ಊಟವನ್ನು ಮುಗಿಸ್ಕೊಂಡು ಹಾಗೆ ವಾಪಸ್ ನಮ್ಮ ಮನೆಗೆ ಅಂದರೆ ಮಂಗಳೂರಿಗೆ ವಾಪಸ್ ಆಗ್ತೇವೆ. ಸ್ನೇಹಿತರೆ, ಮಂಗಳೂರಿಂದ ನಿಮಗೆ ಸುಬ್ರಹ್ಮಣ್ಯ ಅರೌಂಡ್ ಒಂದು 3 ಗಂಟೆ ಜರ್ನಿ ಆಗುತ್ತೆ. ಹಾಗೆ ಮರಕತನ ಸ್ಥಳಕ್ಕೆ ನಿಮಗೆ ಅರೌಂಡ್ ಒಂದು 1/2 ಗಂಟೆ ಜರ್ನಿ ಆಗುತ್ತೆ ಅಷ್ಟೇ. ಹತ್ತಿರ ನಾನು ಮೊದಲೇ ಹೇಳಿದಂಗೆ 7-8 ಕಿಲೋಮೀಟರ್ ದೂರ ಇದೆ. ತುಂಬಾ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ ದೇವಸ್ಥಾನ. ಸುಬ್ರಹ್ಮಣ್ಯಕ್ಕೆ ಬಂದಾಗ ಖಂಡಿತವಾಗ್ಲೂ ಮರೆಯದೇ ಬನ್ನಿ. ಆದರೆ ಒಂದು ವಿಷಯ ಹೇಳಕ್ಕೆ ನಾನು ಇಷ್ಟಪಡ್ತೇನೆ, ಇಲ್ಲಿಗೆ ಯಾವುದೇ ತರಹ ಬಸ್ಸಿನ ಸೌಕರ್ಯವಿಲ್ಲ. ನಿಮ್ಮ ಸ್ವಂತ ವೆಹಿಕಲ್ ಇದ್ದರೆ ಬರ್ಬೋದು, ಇಲ್ಲಾಂದರೆ ಆಟೋದಲ್ಲಿ ನೀವು ಬರಬೇಕಾಗತ್ತೆ. ಬಂದಾಗ ಖಂಡಿತವಾಗ್ಲೂ ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ. ಸುಬ್ರಹ್ಮಣ್ಯಕ್ಕೆ ಬಂದಾಗ ದೇವಸ್ಥಾನದ ಹತ್ತಿರದಲ್ಲೇ ನಿಮಗೆ ಈ ಥರದೊಂದು ಸಣ್ಣದೊಂದು ಮಾರ್ಕೆಟ್ ಸಿಗುತ್ತೆ. ನಿಮಗೆ ಇಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಸರಗಳು, ಬಳೆಗಳು, ಉಂಗುರ, ಮಕ್ಕಳ ಆಟ ಸಾಮಾನುಗಳೆಲ್ಲ ತುಂಬಾ ಸಿಗುತ್ತೆ ಇಲ್ಲಿ ನಿಮಗೆ. ಅಫ್ಕೋರ್ಸ್ ಬಾರ್ಗೇನ್ ಮಾಡಬೇಕಾಗತ್ತೆ, ಅವರು ಒಂದು ರೇಟ್ ಹೇಳ್ತಾರೆ. ನಿಮಗೆ ಯಾವ ರೇಟ್ ಕನ್ಫರ್ಟಬಲ್ ಅನ್ಸುತ್ತೋ ಆ ರೇಟಿಗೆ ನೀವು ಬಾರ್ಗೇನ್ ಮಾಡಿ ತೊಗೊಬೋದು. ನೀವು ನೋಡ್ಬೋದು ನೀವು ಇಲ್ಲಿ ಮಾರ್ಕೆಟ್ ಹೇಗಿದೆ ಅಂತೇಳಿ. ನೋಡ್ತಾ ಇದ್ದೀರಲ್ಲ, ಈಗ ಸುಬ್ರಹ್ಮಣ್ಯ ದೇವರ ಸನ್ನಿಧಿಯ ದರ್ಶನ ಆಯಿತು, ಹಾಗೆ ಮರಕತಾ ದೇವರ ಸನ್ನಿಧಿ ದರ್ಶನ ಆಯಿತು. ಈಗ ಆದಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇವೆ. ಇಲ್ಲೂ ಸುತ್ತ ತುಂಬ ಚೆನ್ನಾಗಿ ದರ್ಶನ ಆಯಿತು, ಯಾವುದೇ ಥರ ರಶ್ ಇರಲಿಲ್ಲ, ತುಂಬ ಮನಸ್ಸಿಗೆ ತುಂಬ ಖುಷಿ ಆಯಿತು. ಹಾಗೆ ನೋಡ್ಕೊಂಡು ನೋಡ್ಬೋದು ನೀವು. ನೀವು ಆದಿ ಸುಬ್ರಹ್ಮಣ್ಯಕ್ಕೆ ಬಂದಾಗ ನಿಮಗೆ ಹಿಂದುಗಡೆಯೇ ಒಂದು ಸಣ್ಣ ಒಂದು ಪಾರ್ಕ್ ಥರ ಕಾಣುತ್ತೆ ನಿಮಗೆ. ನೋಡ್ತಾ ಇದ್ದೀರಲ್ಲ ಪಾರ್ಕ್ ಹೇಗಿದೆ ಅಂತೇಳಿ. ಸಂಜೆ ಬಂದರೆ ತುಂಬ ಚೆನ್ನಾಗಿರುತ್ತೆ, ಸಂಜೆ ಕುತ್ಕೊಳ್ಳೋದಕ್ಕೆ ಇದೆಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಹೇಗಿದೆ ಪರಿಸರ ಅಂತೇಳಿ. ಸ್ನೇಹಿತರೆ, ಯಾವಾಗಲೂ ಹೇಳ್ದಂಗೆ ನನ್ನ ಈ ಸಣ್ಣ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಶುಭ ದಿನ.